ಹಲೋ, ನಮಸ್ಕಾರ. ಹೌದು, ನಾನೇ ಪಾಟೀಲ್ ಮಾತಾಡ್ತಾ ಇದ್ದೆ, ಹೇಳ್ರಿ. ಏನ್ರಿ, ನಾಳೆ ಮದ್ವೆನ? ಎಲ್ಲಿದ್ದಾರೆ? ಹಾ, ಮೂತ್ನ ಮೇಲೆ ಹತ್ರ ಶಂಕರಪ್ಪನ ಗೆಸ್ಟ್ ಹೌಸಾ? ಓಕೆ, ಸರಿ, ನಾನು ತಕ್ಷಣ ಹೊರಡ್ತಾ ಇದ್ದೀನಿ. ಓಕೆ. ಹಲೋ, ಯಾರು ಮಾತಾಡ್ದಮ್ಮ? ನಾನು ಪಿ ಸಿ ಶ್ರೀಕಂಠ ಮಾತಾಡ್ತಾ ಇರೋದು. ಸ್ವಲ್ಪ ಬೈರೇಗೌಡ್ರಿ ಫೋನ್ ಕೊಡಿ. ಪಾಟೀಲ್, ಒಂದ್ ಹೆಜ್ಜೆ ಮುಂದಿಟ್ರೆ ಕಾತರ ಸಾಕ್ಬಿಡ್ತೀನಿ. ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ನನಗೆಷ್ಟಿರ್ಬೇಡ. ನನಗೆ ಗೊತ್ತಿತ್ತು ನೀವಿಬ್ರು ಅಣ್ಣಂದಿರು, ಅವ್ರು ಇರೋ ಜಾಗ ನಾವು ಹುಡ್ಕೊಂಡು ಇಲ್ಲಿ ಬಂದೇ ಬರ್ತೀರಾ ಅಂತ. ನೀವುಗಳು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನೀವಿಬ್ರು ಇಲ್ಲಿ ಒಡೆದಾಡ ಬದಲು ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಒಂದು ವೇಳೆ ಅವ್ರು ಏನಾದ್ರು ಒಪ್ಪಿದ್ರೆ ನೀವು ಕರ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಅವ್ರ ಪಾಡ್ಗ ಅವ್ರನ್ನ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ರಾಹುಲ್, ಚೈತ್ರ, ರಾಹುಲ್ ಬಾರೋ. ಮನೆಯಲ್ಲಿ ಅದಕ್ಕೆ ಕಾಯ್ತಾ ಇದ್ದಾಳೆ. ನೀನು ಹೊರಟೋ ದಿವಸದಿಂದ ಅವಳು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ. ಬಾ. ಏ ರಾಹುಲ್, ಏನ ನೋಡ್ತಾ ಇದ್ಯಾ? ನೀ ನನ್ನ ತಮ್ಮ ಆಗಿದ್ರೆ, ನೀನ್ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನೀನ್ ಒಬ್ಬನೇ ನನ್ನ ಜೊತೆ ಮನೆ ಬಂದ್ಬಿಡು. ಇಲ್ಲ, ಇವತ್ತೇ ನಿನ್ನ ನನ್ನ ಸಂಬಂಧ ಕೊನೆ ಅಂತ ತಿಳ್ಕೊ. ನನ್ನ ಪ್ರಾಣ ಇರೋವರೆಗೂ ನಾನ್ ನಿನ್ನ ಆ ಹುಡುಗಿ ಜೊತೆ ಮನೆಗೆ ಸೇರ್ಸಲ್ಲ. ಇಲ್ಲಣ್ಣ, ನಾನು ಇವಳನ್ನ ಬಿಟ್ಟು ಬರಲ್ಲ ಅಣ್ಣ. ಚೈತ್ರ, ನಡಿಮ್ಮ ಮನೆಗೋಣ. ಚೈತ್ರ. ಅಣ್ಣ, ರಾಹುಲ್ ಹೇಳಿದ್ದೇನೆ ನಾನ್ ಹೇಳ್ತಾ ಇದ್ದೀನಿ, ಅವನ್ ಬಿಟ್ಟು ನಾ ಬರಲ್ಲ. ಇದೇನೇ ನಿರ್ಧಾರ ಆದ್ರೆ ನನ್ನ ಪಾಲು ನಿಲ್ಸತ್ತೆ. ಸಂಶಯದ ಪಿಶಾಚಿ ಬಿಡಿಸೋದಕ್ಕೋಸ್ಕರನೇ ನನಗೆ ಬೇರೆ ಯಾರೋ ಜೊತೆ ಸಂಬಂಧ ಇದೆ ಅಂತ ನಾಟಕ ಆಡಿದ್ದು. ಮಾವಯ್ಯ, ಅವನು ಬೇರೆ ಯಾರು ಅಲ್ಲ, ನನ್ ದೊಡ್ಡಪ್ಪನ ಮಗ, ನನ್ ತಮ್ಮ ಆಗ್ಬೇಕು. ಯಾರೋ ಮುನಿ ಏನೋ ಮುನಿ, ಇಷ್ಟು ದೊಡ್ಡದಾಗ್ಬಿಟ್ಟಿದ್ಯಾ? ಓಹೋ ಮಾವಯ್ಯ, ನೀವ್ ಹೇಳಿ ಮಾವಯ್ಯ, ಈ ಗಂಡಸರು ಮಾತ್ರ ಮದ್ವೆ ಆದ್ಮೇಲಾದ್ರೂ ತನ್ನ ಚಪ್ಪಲನ್ನ ಪೂರೈಸೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ತನ್ನ ಹೇಳ್ತಿದ್ರು ಮಾತ್ರ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಸಾಕು, ಉರ್ದು ಬಿಟ್ಟರೆ. ಗೊತ್ತಾಯ್ತು ಬಿಡಮ್ಮ, ಇವನ್ ಕೆಟ್ಟು ಕೆರ ಹಿಡಿದು ಹೋಗಿದ್ದಲ್ದೆ ಎಲ್ಲಾರು ಸಂಶಯ ದೃಷ್ಟಿಲಿ ನೋಡ್ಬಿಟ್ಟ. ಯಾವಾಗ ನೋಡಿದ್ರು ಬೆಕ್ಕಿನ್ಕೊಂಡು ಬೆಕ್ಕಿನ್ಕೊಂಡು ಅಂತ ಸಾರಿ ಇವನು. ಆ ಹುಡುಗರು ಕೇಳಿದ್ರು ಅದಕ್ಕೆ ಹಂಗಂದೆ, ಆದ್ರೂ ಇವನ್ ಯಾಕೆ ಆಗಕ್ ಬಂದ ಅಂಗಡಿ ಒಳಗೆ ಬಗ್ ನೋಡ್ಬೇಕು? ನಿನ್ನ ಬಾವ್ ಅಲ್ವಾ, ಅದಕ್ಕೆ ಗಿರಾಕಿಯಲ್ಲಿ ಬರ್ತಿದಾರ? ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಅಂತ ನೋಡಕ್ ಬಂದೆ. ಏನಪ್ಪ, ಇನ್ಮೇಲಿಂದ ನೀನ್ ಬಂದು ಬಗ್ಗಿ ಬಗ್ಗಿ ನಮ್ಮ ಅಂಗಡಿನ ನೋಡೋದ್ ಬೇಡ. ಹೆಂಗೂ ಕತ್ತಿ ಮನ್ಸಕ್ ಒಬ್ಬ ಹುಡುಗ ಇಲ್ಲ, ನೀನೇ ಇದ್ಬಿಡು. ಹಂಗೆ ನಮ್ ವಾಲ್ಗ ಸೆಟ್ಗೆ ತಾಳ ಹಾಕಕ್ಕೂ ಒಬ್ಬ ಹುಡುಗ ಇಲ್ಲ, ಗೊತ್ತಾಯ್ತಾ? ಏನಮ್ಮ ಸರ್ಸು, ಇನ್ಮೇಲಿಂದ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡೋದನ್ನ ಬಿಟ್ಬಿಟ್ಟು ಗಂಡ ಹೆಂಡ್ತಿ ಅನ್ಯೂನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗೋದನ್ನ ನೋಡಿ ನಡಿಯಮ್ಮನಿ. ಸರ್ಸು, ಈಗ್ಲಾದ್ರೂ ಹೇಳೆ ಇವನು ಯಾರ ಮಗ ಅಂತ? ಹೇಳ, ನೀನ್ ಆಡ್ಕೋ ಹೋಗ. ಹೇಳೆ ಚಿನ್ನ. ಹೇಳೇ ಬಿಡ್ಲ? ಹೇಳೇ ಬಿಡು ಚಿನ್ನ. ಮತ್ತೆ ಅಮ್ಮನೇ ಇದೆಯಲ್ಲ, ತಿನ್ಕೊಂಡು ಅದು ಮಾತ್ರ ನಿಮ್ದು.